ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ದೇವ್ಯಾನಿ, ಅದು ದೇವ್ಯಾನಿ, ನನ್ನ ಮಾತು ಕೇಳು ದೇವ್ಯಾನಿ, ದೇವ್ಯಾನಿ ಪ್ಲೀಸ್. ಬೆಂಕಿ ಹಚ್ಕೊಳಕ್ಕೆ ಒಂದೇ ಒಂದ್ ಕಿಡಿ ಸಾಕು, ಅದನ್ನ ನಾನು ಸಾಧಿಸ್ದೆ. ದೇವ್ಯಾನಿ, ದೇವ್ಯಾನಿ ಪ್ಲೀಸ್, ನಾ ಹೇಳೋದನ್ನ ಸ್ವಲ್ಪ ಕೇಳು. ಕೇಳಕ್ಕೇನೂ ಉಳ್ದಿಲ್ಲ ಶ್ರೀ, ನನ್ ಕಣ್ಣಾರೆ ನಾನೇ ಎಲ್ಲ ನೋಡದ್ನಲ್ಲ. ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ, ನೀನ್ ಅನ್ಕೊಂಡ ಹಾಗೆ ಏನೂ ಆಗಿಲ್ಲ. ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಶ್ರೀ. ಅವಳ್ಯಾಕ್ ನಿನ್ನ ತಪ್ಕೋಬೇಕಿತ್ತು? ನೀನ್ ಈಗ ಮಾಡ್ತೀಯ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ ದೇವ್ಯಾನಿ, ಪ್ರಾಮಿಸ್. ನನ್ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ಇತ್ತು, ಆದ್ರೆ ಈಗಿಲ್ಲ. ನೀನ್ ಅದನ್ನ ಕಳ್ಕೊಂಡ್ಬಿಟ್ಟೆ ಶ್ರೀ. ಬಿಡು ನನ್ನ, ನಾನು ಹೋಗ್ಬೇಕು. ಬಿಡೋದಕ್ಕಲ್ಲ, ನಿನ್ನನ್ನು ಪ್ರೀತಿಸಿ ಮದುವೆ ಆಗಿದ್ದು. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯ? ಇಷ್ಟೇನಾ ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು? ನಾನು ನಿನಗೆ ಮೋಸ ಮಾಡ್ತೀನ ದೇವ್ಯಾನಿ? ನಿಜವಾಗ್ಲೂ ನಿನಗೆ ಹಾಗನ್ಸುತ್ತಾ? ನೀನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಂದೇನೋ ತಪ್ಪಿಲ್ಲ ಅಂತಲೂ ನನಗೆ ಗೊತ್ತು. ಮತ್ತೆ ಯಾಕೆ ನನ್ನ ಸತಾಯಿಸ್ದೆ? ನನ್ನ ಗಂಡ ಯಾರ ಜೊತೆನೂ ಇರೋದು ಬೇಜಾರಾಗ್ದೇ ಇರುತ್ತ ಶ್ರೀ? ನನ್ನ ಜಾಗದಲ್ಲಿ ನೀನಿದ್ರು ನೀನು ಹೀಗೆ ಮಾಡ್ತಿದ್ದೆ. ನಾನು ಹಾಗೆ ಮಾಡ್ತಾ ಇರ್ಲಿಲ್ಲ. ಮತ್ತಿನ್ನೇನ್ ಮಾಡ್ತಿದ್ದೆ? ಏನ್ ಮಾಡ್ತಾ ಇದ್ದೆ ಅಂದ್ರೆ, ಹೀಗೆ ನಿನ್ನ ಗಟ್ಟಿಯಾಗಿ ತಪ್ಕೋತಾ ಇದ್ದೆ. ಶ್ರೀ ಬಿಡು ಶ್ರೀ, ನಾನು ಹೋಗ್ಬೇಕು. ಇಲ್ಲ ಬಿಡು ಶ್ರೀ. ಇಲ್ಲ ನಾನು ಬಿಡಲ್ಲ. ಅಮ್ಮಾ, ಅದು ಇರ್ಲಿ ಇರ್ಲಿ. ಗಂಡ ಹೆಂಡತಿ ಮಧ್ಯೆ ಈ ತರ ತರ್ಲೆ ತುಂಟಾಟ ಇದ್ರೇನೆ ಚಂದ. ದೇವ್ಯಾನಿ, ನಯನ ಪಾರ್ಕಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ಲು, ತುಂಬಾ ಅವಸರದಲ್ಲಿದ್ಲು. ನನ್ಗ್ಯಾಕೋ ಆತಂಕ ಆಯ್ತು, ಅದಕ್ಕೆ ನಿನಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಯನಾ, ಒಬ್ಳಿ ಪಾರ್ಕಕ್ಕೆ ಹೋದ್ಲಾ?
ನಾನು ಅವಳಿಗೆ ರೆಸ್ಟ್ ಮಾಡು ಅಂತ ಹೇಳಿದ್ದೆ. ಅವಳಿಯ ಕಲ್ಲಿಗೆ ಹೇಳ್ತಾ ಹೋಗಿದ್ದಾಳೆ. ಇರಿಯತ್ತೆ, ನಾನು ಈಗಲೇ ಪಾರ್ಕ್ ಹೋಗಿ ಬರ್ತೀನಿ. ದೇವೇನೆ, ನಾನು ಬರ್ತೀನಿ, ಕಾರ್ಕಿ ತಗೊಂಡು ಹೊರಡೋಣ ಬಾ. ಇದೇ ಸರಿಯಾದ ಟೈಮ್. ನಯನ ಒಬ್ಳೇ ಇದ್ದಾಳೆ, ಹೇಗಾದ್ರೂ ಮಾಡಿ ಅವಳನ್ನ ನಮ್ಮ ಕಡೆ ಸೆಳ್ಕೋಬೇಕು. ರಾಮ್ ಪ್ರಸಾದ್ ಮನೆಯಲ್ಲಿ ಏನೇನ್ ನಡೀತಿದೆ ಅದೆಲ್ಲ ತಿಳ್ಕೋಬೇಕು. ನಯನ, ಹಾಯ್. ನಾಯ್ನ, ಅತ್ತಿಗೆ ನೀವಿಲ್ಲಿ? ಹಾಗೆ ಈ ಕಡೆ ಬಂದಿದ್ದೆ. ನಿನ್ನನ್ನು ನೋಡಿ ತುಂಬಾ ಖುಷಿ ಆಯ್ತು. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದೆಯಾ ನಾಯ್ನ? ಸಮಾಧಾನ ಮಾಡ್ಕೊ ನಾಯ್ನ. ನಿನ್ಗೆಷ್ಟು ನೋವಿದೆಯೋ ನಮಗೂ ಅಷ್ಟೇ ನೋವಿದೆ. ನಾವದನ್ನ ಮರೆಯೋಕ್ ಪ್ರಯತ್ನ ಮಾಡ್ತಿದ್ದೀವಿ, ನೀನು ಅದನ್ನ ಮರಿಬೇಕು. ಎಲ್ಲ ಮರೆತು ಚೆನ್ನಾಗಿರ್ಬೇಕು. ಮರಿಲಿ ಅದ್ಗೆ, ಚಿರಾಗ್ ನನಗ್ ತುಂಬಾನೇ ನೆನ್ಪಾಗ್ತಾನೆ. ಅವನ್ ಕೈ ಹಿಡ್ದು ನಿಮ್ಮನೆ ಸೊಸೆ ಆಗ್ಬೇಕು ಅಂತ ತುಂಬಾನೇ ಕನಸ್ ಕಂಡಿದ್ದೆ. ಆದ್ರೆ ಅದೃಷ್ಟ ನನಗಿಲ್ಲ, ನನ್ ಪಾಲಿಗೆ ಏನು ಉಳ್ದಿಲ್ಲ ಅದ್ಗೆ, ಏನೂ ಉಳ್ದಿಲ್ಲ. ಅನ್ಬೇಡ ನಾಯ್ನ, ಚಿರಾಗ್ ಇಲ್ದೇ ಇದ್ರು ನಾವ್ ನಿನ್ ಜೊತೆಗಿದ್ದೀವಿ. ನೀನ್ ಈಗ್ಲೂ ನಮ್ಮನೆ ಸೊಸೆನೆ, ನೀನ್ ಯಾವಾಗ ಬೇಕಾದ್ರೂ ನಮ್ಮನೆಗ್ ಬರ್ಬೋದು. ನಿನ್ ಕಷ್ಟ ಏನೇ ಇದ್ರು ನಮ್ಮ ಹತ್ರ ಹಂಚ್ಕೊಳ್ಬಹುದು. ಥ್ಯಾಂಕ್ಸ್ ಅದ್ಕೆ, ನೀವಿಷ್ಟು ಹೇಳಿದ್ರಲ್ಲ ನನಗಷ್ಟೇ ಸಮಾಧಾನ ಆಯ್ತು. ಸರಿ, ನಂಗೆ ಲೇಟ್ ಆಯ್ತು, ನಾನಿನ್ ಹೊರಡ್ತೀನಿ. ನಾನು ನಿನಗೆ ಮತ್ತೆ ಸಿಗ್ತೀನಿ. ಅವಾಗವಾಗ ಫೋನ್ ಮಾಡ್ತೀನಿ. ಟೇಕ್ ಕೇರ್. ಸರಿ ಅದಕ್ಕೆ. ಕೆಳಗ್ ಬಿತ್ತು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನೀನೇನು ತಲೆ ಕೆಡಿಸ್ಕೋಬೇಡ,
ನೀನು ಹೋಗಿ ನಯನನ್ ಕರ್ಕೊಂಬಾ, ಅಷ್ಟರಲ್ಲೇ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ. ಸರಿ. ಇದ್ದಕ್ಕಿದ್ದ ಹಾಗೆ ಫೋಟೋ ಹೇಗೆ ಕೆಳಗಡೆ ಬಿತ್ತು. ಪಾರ್ಕ್ ಹತ್ರ ಬಂದು ಇಲ್ಲೇನ್ ಮಾಡ್ತಿದ್ಯಾ? ಹೇಳ್ದೆ ಕೇಳ್ದೆ ಮನೆಯಿಂದ ಆಚೆ ಯಾಕೆ ಬಂದೆ? ಹೇಳು ನೈನಾ, ಯಾಕೆ ಹೀಗೆ ಮಾಡ್ದೆ? ಏನಾದ್ರೂ ಬೇಜಾರಾಯ್ತಾ? ಮನೇಲಿ ಯಾರಾದ್ರೂ ಏನಾದ್ರೂ ಅಂದ್ರ? ಏನಾಯ್ತು ನಯನಾ? ಪ್ಲೀಸ್ ಏನಾದ್ರೂ ಮಾತಾಡು. ಸರಿ ಬಾ, ಮನೆಗೆ ಹೋಗೋಣ ಬಾ. ಇದನ್ನೆಲ್ಲ ನೋಡ್ತಿದ್ರೆ ಆ ದೇವಿ ನನ್ನ ಜೊತೆನೇ ಇದ್ದಾಳೆ, ನನ್ನನ್ನೇ ಹಿಂಬಾಲಿಸ್ತಿದ್ದಾಳೆ ಅನಿಸ್ತಿದೆ. ಈಗೀಗ ಆ ದೇವಿ ನನ್ನನ್ನು ತುಂಬಾನೇ ಕಾಡ್ತಿದ್ದಾಳೆ. ಯಾಕೆ ಈಗೆಲ್ಲ ಆಗ್ತಿದೆ? ಚೈತ್ರ, ಏನಮ್ಮ ಇದು, ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಎಲ್ಲ ನಾವ್ ಅಂದ್ಕೊಂಡಂಗಾದ್ರೆ ಖುಷಿಯಾಗೋದ್ ಸಹಜ ತಾನೆ. ನೀನ್ ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಮ್ಮ? ನಾನು ರಾಮ್ಪ್ರಸಾದ್ ಮನೆ ಹತ್ರ ಹೋಗಿದ್ದೆ. ಆ ಮನೆ ಬಗ್ಗೆ ತಿಳ್ಕೊಳಕ್ಕೆ ನನ್ಗೊಂದ್ ಲಿಂಕ್ ಸಿಕ್ಕಿದೆ. ಇನ್ಮೇಲೆ ಅಲ್ಲಿ ಏನೇ ಆದ್ರೂ ನನಗ್ ತಿಳಿಯುತ್ತೆ. ರಾಮ್ ಪ್ರಸಾದ್ ಫ್ಯಾಮಿಲಿನ ಮುಗಿಸೋದಕ್ಕೆ ಇಷ್ಟು ಸಾಕಲ್ವಾ?
ನೀ ಏನ್ ಹೇಳ್ತಾ ಇದೀಯ ಅಂತ ಸರಿಯಾಗಿ ಬಿಡಿಸೇಳಮ್ಮ. ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಯನಾನ ಮೀಟ್ ಮಾಡ್ಕೊಂಡು ಬಂದೆ. ಚಿರಾಗ್ ಮನೆಯವರು ಅನ್ನೋ ಸೆಂಟಿಮೆಂಟ್ನ ಮುಂದೆ ಇಟ್ಕೊಂಡು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಬಂದಿದ್ದೀನಿ. ಇನ್ಮೇಲೆ ಅವಳನ್ನ ಯೂಸ್ ಮಾಡಿಕೊಂಡು ನಾವು ಹೇಗೆ ಬೇಕೋ ಆಗ ಆಟ ಆಡ್ಬೋದು. ಗುಡ್, ಒಳ್ಳೆ ಕೆಲಸನ ಮಾಡಿದ್ಯಾ ಮಗಳೇ. ಶತ್ರುವಿನ ಬಗ್ಗೆ ನಾವೆಷ್ಟು ತಿಳ್ಕೊಳ್ತೀವೋ ಅಷ್ಟು ಒಳ್ಳೆಯದು. ನೀವು ತಪ್ಪು ಮಾಡ್ತಾ ಇದ್ದೀರಾ. ನಿಮ್ಗಳ ದ್ವೇಷಕ್ಕೆ ನಯನನ್ನು ಬಳಸ್ಕೊಂಡು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ಸರಿ ತಪ್ಪು ಲೆಕ್ಕ ಹಾಕೊಂಡು ಕೂತಿದ್ರೆ ಏನು ಸಾಧಿಸೋದಕ್ಕಾಗಲ್ಲ. ರಾಮ್ಪ್ರಸಾದ್ ಮಾಡಿರೋ ಅನ್ಯಾಯ ಎಂಥದ್ದು ಅನ್ನೋದು ನಿನಗೂ ಗೊತ್ತು ತಾನೆ. ಅವಳು ಈ ಮನೆ ಮಗಳಿದ್ದಾಗೆ ಅನ್ನೋದನ್ನ ಮರಿಬೇಡಿ. ಅವಳು ನೋವಲ್ಲಿದ್ದಾಳೆ. ಇಂಥ ಸಮಯದಲ್ಲಿ ಅವಳ ಭಾವನೆಗಳ ಜೊತೆ ಆಟ ಆಡಬೇಡಿ. ಚಿರಾಗ್ ಅವಳನ್ನ ಪ್ರೀತಿಸ್ತಿದ್ದ ಅನ್ನೋ ಮಾತ್ರಕ್ಕೆ ನಮಗೂ ಅವಳಿಗೆ ಗಂಟು ಹಾಕ್ಬೇಡ. ಅವಳ ಅಮ್ಮನಿಂದನೇ ಚಿರಾಗ್ ಸತ್ತಿದ್ದು. ಅಷ್ಟೆಲ್ಲ ಆದ್ರೂ ಅವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ. ನಿನ್ ಬುದ್ಧಿಗದು ಏನ್ ಮಂಗ್ ಬರ್ತಿದ್ಯೋ ಏನೋ ಅಮ್ಮ. ಸರಿಯಾಗಿ ಹೇಳ್ದೆ ಚೈತ್ರ. ನಮ್ ಚಿರಾಗೆ ಇಲ್ಲ ಅಂದ್ಮೇಲೆ ಅವಳು ನಮ್ ಪಾಲಿಗೆ ಏನೂ ಅಲ್ಲ. ಅವಳನ್ನ ಬಳಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಯಾವತ್ತೋ ಒಂದಿನ ನಯನಂಗ್ ವಿಷಯ ಗೊತ್ತಾದ್ರೆ ಅವಳು ನಿಮ್ಮನ್ನು ಸುಮ್ಮನೆ ಬಿಡ್ತಾಳ? ನೋಡು ಕಲಾವತಿ, ನೀನಾಯ್ತು ನಿನ್ನ ಕೆಲಸ ಆಯ್ತು ಅಂತ ಸುಮ್ಮನೆ ಇದ್ದು ಬಿಡು. ನಿನಗೆ ಸಂಬಂಧ ಪಡೆದೇ ಇರೋ ವಿಷಯದಲ್ಲಿ ತಲೆ ಹಾಕ್ಬೇಡ. ಏನೇನೋ ಪ್ರಶ್ನೆ ಮಾಡಿ ನಮ್ಮ ತಲೆ ತಿನ್ಬೇಡ, ಹೊರಟೋಗೋ. ಏನಾದರೂ ಮಾಡ್ಕೊಳ್ಳಿ, ಹೋಗಿ ಹೋಗಿ ನಿಮಗೆ ಬುದ್ಧಿ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಶ್ರೀವತ್ಸ, ಏನಾಯ್ತಪ್ಪ? ಏನಾಯ್ತು ಶ್ರೀವತ್ಸ? ಪರವಾಗಿಲ್ಲಮ್ಮ.